ఎల్గూ నమస్కారం వెల్కమ్ టు మై ఛానల్ రైట్ డే బ్రైట్ ఐడియాస్ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ರೈಟ್ ತೇಜೂಸ್ ಬ್ರೈಟ್ ಐಡಿಯಾಸ್ ಯಾರೆಲ್ಲ ಹೊಸದಾಗಿ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಹೆಸರು ತೇಜು ಚಾಮರಾಜನಗರದಿಂದ ಕನ್ನಡ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನಲ್ಲಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೆಯೋದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯೂನ ಹೇಳ್ತಾ ಇವತ್ತಿನ ಬ್ಲಾಗ್ನ ಬೇಗ ಬೇಗ ಶುರು ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಮನೆಯವರು ಶಬರಿಮಲೆ ಟ್ರಿಪ್ನ ಮುಗಿಸಿ ಬರ್ತಾಯಿದ್ದಾರೆ ಸೊ ಅವರಿಗೆ ಅಡುಗೆ ಎಲ್ಲ ಮಾಡಿಟ್ಟು ನಾವೆಲ್ಲ ಕೂಡ ಅವ್ರು ಬರೋದನ್ನು ಕಾಯ್ತಾಯಿದ್ದೀವಿ ನೈಟ್ ಹನ್ನೊಂದಕ್ಕೆಲ್ಲ ರೀಚ್ ಆಗ್ತೀವಿ ಅಂತ ಹೇಳಿದರು ಬಟ್ ಬೇಗನೆ ಬಂದರು ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ಮಕ್ಕಳಿಬ್ರು ತ್ರೀ ಡೇಸ್ನಿಂದ ಅವ್ರ ಪಪ್ಪನ ನೋಡದೆ ತುಂಬ ಬೇಜಾರಾಗಿತ್ತು ಸೊ ಅವರು ಮನೆ ಒಳಗಡೆ ಬರೋದಕ್ಕೂ ಮುಂಚೆ ಕರ್ಪೂರನ ಹಚ್ಚಿ ಇಡಿಗಾಯಿನ ಹೊಡೆದು ನಂತರ ಬರಬೇಕು ಮಕ್ಕಳಿಬ್ರು ಅವ್ರ ಪಪ್ಪ ಏನೇನೆಲ್ಲ ಟಾಯ್ಸ್ನ ತಂದಿದ್ದಾರೆ ಅಂತ ಬರೀ ಟ್ರಾಲಿ ಕಿಟ್ನ ಚೆಕ್ ಮಾಡೋದೇ ಆಗಿತ್ತು ಇವಾಗ ಅವರು ಹಿಡಗೈನ ಹೊಡೆದು ಡೈರೆಕ್ಟಾಗಿ ದೇವ್ರ ಮನೆಗೆ ಬಂದು ದೀಪಕ್ಕೆ ಕೈ ಮುಗಿತಾ ಇದ್ದಾರೆ ನಂತರ ನಾವು ಈ ದೀಪದ ಎಣ್ಣೆ ಇರೋವರೆಗೂ ಉರಿಯೋದಕ್ಕೆ ಬಿಟ್ಟು ನಂತರ ತುಳಿದುಬಿಟ್ಟು ನೀಟಾಗಿ ದೀಪನ ಎತ್ತಿಟ್ಕೊಳ್ಬೋದು ಎಲ್ಲರೂ ಊಟನ ಮುಗಿಸ್ಕೊಂಡು ನಂತರ ಅವ್ರು ತಂದಿದ್ದ ಟಾಯ್ಸ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದು ಬಂದು ಬಾಕ್ಸ್ ಅಲ್ಲಿ ನೀವು ನೋಡ್ತಾ ಇದ್ರ ತ್ರೀ ಡಿ ಫೇಮಸ್ ಕಾರು ಇವಾಗ ನಮ್ಮ ಕಾರ್ ನಾನು ಬಾಕ್ಸ್ ನಿಂದ ಹೊರಗಡೆ ತೆಗೀತಾ ಇದೀನಿ ಇದಕ್ಕೆ ರಿಮೋಟ್ ಕೂಡ ಕೊಟ್ಟಿದ್ದಾನೆ ರೀಚಾರ್ಜಬಲ್ ಬ್ಯಾಟ್ರಿ ಕೂಡ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಆನ್ ಅಂಡ್ ಆಫ್ ಬಟನ್ ಕೂಡ ಇದೆ ಅಂಡ್ ಇದು ಬಂದು ಸ್ಪೇಸ್ ಗನ್ನು ವಿತ್ ಫೋಮ್ ಬುಲೆಟ್ಸ್ ಇದೆ ಸಿಕ್ಸ್ ಬುಲೆಟ್ಸ್ ಇದೆ ಇದನ್ನ ಟೂ ಸೆಟ್ಸ್ ತಂದಿದ್ರು ಫೋರ್ ಹಂಡ್ರೆಡ್ ರುಪೀಸ್ ಆಯ್ತು ಅಂದ್ರು ಕಾರ್ ನೋಡಿ ಆನ್ ಮಾಡಿದ್ಮೇಲೆ ಮೇಲೆ ರೆಡ್ ಬ್ಲೂ ಮತ್ತೆ ಗ್ರೀನ್ ಕಲರ್ ಲೈಟ್ ಬ್ಲಿಂಕ್ ಆಗ್ತಾನೆ ಇದೆ ಇವಾಗ ನೋಡೋಣ ಹೇಗ್ ರನ್ ಆಗುತ್ತೆ ವಿತ್ ರಿಮೋಟ್ ಕಂಟ್ರೋಲ್ ಅಲ್ಲಿ ಅಂತ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಎಕ್ಸ್ಪ್ರೆಸ್ ಟಾಯ್ ಟ್ರೈನು ಇದರಲ್ಲಿ ತರ್ಟೀನ್ ಪೀಸಸ್ ಇದೆ ಹೇಗೆ ಮತ್ತು ಯಾವ ರೀತಿಯಾಗಿ ಅಸೆಂಬಲ್ ಮಾಡೋದು ಅಂತ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದರೆ ಸೊ ಇದು ಮೇನ್ ನಾನು ನಾನಿವಾಗ ಇದಕ್ಕೆ ಬ್ಯಾಟ್ರಿನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಇದೆ ಟ್ರೈನ್ ರನ್ ಆಗ್ತಾ ಇದೆ ಬ್ಯಾಟ್ರಿ ಇನ್ಸರ್ಟ್ ಮಾಡಿದ್ಮೇಲೆ ಫೋರ್ ಬೋಗೀಸ್ ಕೂಡ ಕೊಟ್ಟಿದ್ದಾನೆ ಪೂರ್ತ ರೆಡಿ ಆಯಿತು ಈಗ ಟ್ರ್ಯಾಕ್ ಮೇಲೆ ಹೇಗೆ ಮೂವ್ ಆಗುತ್ತೆ ಟ್ರೈನ್ ಅಂತ ನೋಡೋಣ ಇದು ನನ್ನ ಸೋಮವಾರದ ಕಂಟಿನ್ಯೂ ಬ್ಲಾಗ್ ಕೂಡ ಆಗಿರುತ್ತೆ ಪ್ರಸಾದ ತಂದಿದ್ರಲ್ಲ ಸೊ ಮನೆಯೆಲ್ಲ ಮಾಪ್ ಮಾಡಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ದೇವ್ರ ಮನೇಲಿ ಪ್ರಸಾದನ ಇಟ್ಟು ಪೂಜೆನ ಮುಗಿಸ್ಕೊಂಡಿದ್ದೀನಿ ಸೊ ನಾವೆಲ್ಲ ಪ್ರಸಾದನ ತಿಂದು ಮತ್ತೆ ಕಾಣಿಕೆ ಕೊಟ್ಟಿದ್ರಲ್ಲ ಅವರಿಗೆಲ್ಲ ಪ್ರಸಾದ ತಲುಪಿಸ್ಬಿಡೋಣ ಮತ್ತು ಅತ್ತೆ ಮನೆಗೆ ಅಮ್ಮ ಮನೆಗೆ ನಾದಿನಿ ಮನೆಗೆ ಪ್ರಸಾದ ತಲುಪಿಸೋಣ ಅಂತ ಪ್ಯಾಕ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಪೇಪರ್ ಅವಲಕ್ಕಿ ಕಲ್ಸಕ್ರೆ ಡೇಟ್ಸ್ ಮತ್ತೆ ಪಳನಿದ ವಿಭೂತಿ ಅರವಣ ಪ್ರಸಾದ ಎಲ್ಲವನ್ನು ಪ್ಯಾಕ್ ಮಾಡ್ತಾ ಇದೀನಿ ಅಲ್ಲಿಂದನೇ ಬರ್ತಾನೆ ಅವರು ಸ್ಮಾಲ್ ಸ್ಮಾಲ್ ಬಾಕ್ಸಸ್ನ ತಂದಿದ್ರು ಅದಕ್ಕೆ ಅಯ್ಯಪ್ಪ ತುಪ್ಪನ ಫಿಲ್ ಮಾಡಿಕೊಡ್ತಾ ಇದ್ದಾರೆ ಎಷ್ಟು ಬೇಗ ಫೋರ್ ಟು ಫೈವ್ ಡೇಸ್ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಬೇರೆ ಟೈಮ್ಗಳಲ್ಲಿ ನಾವು ಟೂ ಟೈಮ್ಸ್ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ ಮನೆಗಳಲ್ಲಿ ಆದರೆ ಈ ರೀತಿ ಮಾಲೆ ಹಾಕಿಸಿದಾಗ ನಾವು ಖಂಡಿತ ಮಾಡೇ ಮಾಡ್ತೀವಿ ಈ ಯಾತ್ರೆ ಒಂಥರ ಇವ್ರುಗಳಿಗೆ ಕಠಿಣ ತಪಸ್ತರಣೆ ಇರುತ್ತೆ ಸೊ ಅವರು ಅದನ್ನೆಲ್ಲ ಅನುಭವಿಸ್ಕೊಂಡು ಎಷ್ಟೇ ಟಯರ್ಡ್ ಆಗಿದ್ರು ಕೂಡ ಅವರು ಸ್ವಾಮಿಯ ನಾಮಸ್ಮರಣೆ ಮಾಡ್ತಾ ಹದಿನೆಂಟು ಮೆಟ್ಲನ್ನ ಏರ್ಕೊಂಡು ತುಂಬ ಇತ್ತು ಕಣೆ ಅಂತ ಹೇಳ್ತಾಯಿದ್ರು ಆದರೂ ತುಪ್ಪ ಅಭಿಷೇಕ ಕೊಟ್ಟಾಗ ದೇವ್ರ ದರ್ಶನ ತುಂಬ ಹತ್ತಿರದಲ್ಲೇ ಚೆನ್ನಾಗಾಯಿತು ಅಂತ ಹೇಳಿದ್ರು ಮಕರ ಜ್ಯೋತಿ ಆದಮೇಲೂ ಕೂಡ ಶಬರಿಮನೆಯಲ್ಲಿ ಎಷ್ಟೊಂದು ರಶ್ ಇತ್ತು ಅಂತ ವಿಡಿಯೋ ಸ್ಟಾರ್ಟಲ್ಲಿ ನೋಡಿದ್ರಿ ಅಲ್ವಾ ಸೊ ಇಲ್ಲಿ ಎಲ್ಲರಿಗೂ ಪ್ರಸಾದನ ಕೊಟ್ಟು ಮೈಸೂರಿಗೆ ಬಂದ್ವಿ ಅಮ್ಮನ ಮನೆಗೂ ಕೂಡ ಪ್ರಸಾದನ ತಲುಪಿಸ್ಬಿಟ್ಟು ಶಾಪಿಂಗಿಗೆ ಅಂತ ಬಂದಿದ್ದೀವಿ ಫೆಸ್ಟಿವ್ ವೇರ್ ಆಫೀಸ್ ವೇರ್ ಕಾಲೇಜ್ ವೇರ್ ಫೂಟ್ ವೇರ್ ನೈಟಿ ವೇರ್ ನೈಟ್ ವೇರ್ ಕಿಡ್ಸ್ ವೇರ್ ಎಲ್ಲ ವೇರ್ ಜಸ್ಟ್ ಒನ್ ನೈಂಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಅಂತ ಇದ್ದೀರ ಮೈಸೂರು ಕುವೆಂಪು ನಗರದಲ್ಲಿರೋ ಈಜಿ ಬೈ ಬಿಗ್ ಸ್ಟೋರ್ಗೆ ಬಂದಿದ್ದೀವಿ ಸಿಸ್ಟರ್ ಇದರಲ್ಲಿ ಮೆಂಬರ್ಶಿಪ್ನಲ್ಲಿ ಇರೋದ್ರಿಂದ ಅವ್ಳಿಗೆ ಆಫರ್ಸ್ ಇದ್ದಾಗ ಮೆಸೇಜ್ ಆಗ್ತಾರೆ ಸೊ ಅವಳು ಹೋಗೋಣ ಬಾರೆ ಅಂತ ಹೇಳಲು ಹಸ್ಬೆಂಡು ನಾನು ಸಿಸ್ಟರ್ ಮತ್ತು ನನ್ನ ಮಗ ಅವಳ ಮಗ ನಾವು ಐದು ಜನನು ಬಂದ್ವಿ ಸೊ ನಾವೇನೇನು ತೊಗೊಂಡ್ವಿ ಅಂತ ಕ್ವಾಲಿಟಿ ವೈಸ್ ನೋಡಿದ್ರೆ ವರ್ತ್ ಫಾರ್ ಮನಿ ಅನಿಸುತ್ತೆ ಸೊ ನಾನು ಲೆಗ್ಗಿನ್ಸು ಟಿ ಶರ್ಟ್ಸು ಶೂಸ್ ಮತ್ತು ಕುರ್ತಾ ಸೆಟ್ಸ್ನ ಪಿಕ್ ಮಾಡಿದೆ ಹಬೀ ಬಂದು ಅವರು ಬೇಕಾದ ಜೋಗರ್ ಪ್ಯಾಂಟು ಮತ್ತು ಟಿ ಶರ್ಟ್ಸ್ನ ಬೈ ಮಾಡಿದ್ರು ಸೊ ಇವತ್ತಿಗೆ ನಾವು ನಮ್ಮ ಬಿಗ್ ಶಾಪಿಂಗ್ನ ಇಲ್ಲಿಗೆ ಮುಗಿಸಿದ್ವಿ ಯೂಶುವಲ್ ಶಾಪ್ಸ್ಗಿಂತ ಟ್ರೆಂಡಿ ಕಲರ್ಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ ಕಲೆಕ್ಷನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ ಮೈಸೂರಿಗೆ ಬಂದಾಗ ಮರ್ಯಾದೆ ಈಸಿ ಬೈಗೆ ಒಂದ್ಸಲ ಭೇಟಿ ಮಾಡಿ ಶಾಪಿಂಗ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನಾವು ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊಟ್ಟೆ ತುಂಬಾ ಇಷ್ಟವಾಗ್ತಾ ಇತ್ತು ಇಲ್ಲೇ ಆಪೋಸಿಟ್ನಲ್ಲಿದ್ದ ಮೈಲಾರಿ ಹೋಟೆಲ್ಗೆ ಬಂದ್ವಿ ಮೈಲಾರಿ ಅಂದ್ರೇ ಬೆಣ್ಣೆ ದೋಸೆಗೆ ಫೇಮಸ್ ಅಲ್ವಾ ಹೋಟೆಲ್ ಇದು ಸೊ ಎಲ್ಲರೂ ಕೂಡ ನಾನು ಬೆಣ್ಣೆ ದೋಸೆನ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀವಿ ನನಗಂತೂ ತುಂಬಾ ಹುಷವಾಗಿತ್ತು ಮಕ್ಕಳಿಬ್ರು ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ತಾಯಿದ್ರು ಸೊ ಅವರಿಬ್ಬರಿಗೂ ಚಾಕ್ಲೇಟ್ ಫ್ಲೇವರ್ ಮತ್ತು ಸ್ಟ್ರಾಬೆರಿ ಫ್ಲೇವರ್ ಸ್ಕೂಪ್ನ ಆರ್ಡರ್ ಮಾಡಿ ಈ ಹೋಟೆಲಿಂದ ಫ್ಯೂ ಸ್ಟೆಪ್ಸ್ ಮುಂದೆ ಹೋದರೆ ನಮಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ನಾವು ಅಲ್ಲಿಂದ ಮನೆಗೆ ಹೋಗ್ತೀವಿ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಹೋಪ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಹಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮರ್ಯಾದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್